सैंट्रो रवि केस सीएडी वह अभिनंदने राज्य सरकार के सैंट्रो पत्नी अभिनंदने सल्लिसिदारे सैंट्रो रवि केसन सीएडी वह वर्गायिसिदक्के अभिनंदनेयन्न सल्लिसिदारे सैंट्रो रवि पत्नी ननगे न्याय सिगुवरेगे होराट मुंदुवरिसुत्तीनि मैसूरल्लि सैंट्रो रवि पत्नी हेळिके कोट्टिद्दारे रवि जोते मदुवे आगिरोदक्के दाखलेगळिवे दाखलेगळन्नु नानु तनिखाधिकारिगळिगे नीडिद्देने इन्नु सैंट्रो रवि जोतेगे विवाह आगिद्दक्के दाखलेगळिल्ल अंत हेळ्ता इद्रु आ दाखलेगळिवे दाखलेगळन्नु नानु तनिखाधिकारिगळिगे कोट्टिद्देने मद्वे कार्ड सेरिदंते एल्ला दाखलेयन्नु नीडिद्देने ननगे न्याय सिगुव विश्वास इदे अंत संत्रस्ते हेळिद्दारे मैसूरल्लि सैंट्रो रवि पत्नी कोट्टंतह हेळिके इदु ಹತ್ತು ಲಕ್ಷ ಪ್ರಕರಣ ಅದು ಅದು ಕೂಡ ಒಂದು ಸುಳ್ಳು ಕೇಸ್ ಆಗಿದ್ದು ಅದು ಯಾವ 10 ಲಕ್ಷ ಅಂತ ಗೊತ್ತಿಲ್ಲ ಅದು ರಿಜಿಸ್ಟರ್ ಆಗಿರೋದು 2021 ನೇ ಇಸ್ವಿಲಿ ನಾನು 2019 ರಲ್ಲೇ ಅವರನ್ನ ಮದುವೆ ಆಗಿದ್ದೀನಿ ಅದಾದ ನಂತರ ನಾನು ಗಂಡ ಹೆಂಡತಿ ತರನೇ ಸಂಸಾರ ಮಾಡ್ಕೊಂಡು ಬಂದಿದ್ದೀವಿ ಇದೆಲ್ಲ ಒಳಗೆ ಮಾಡಿರತಕ್ಕಂತ ಸರ್ಕಸ್ ಗಳು ಇದೆಲ್ಲ ಪ್ರೀ ಪ್ಲಾನ್ ಅವರ ಜೊತೆ ಯಾರ್ಯಾರು ಇದ್ದಾರೆ ಅವರ ಪರ ಯುದ್ಧ ವಕೀಲರು ಯಾರ್ಯಾರು ಇದ್ದಾರೆ ಅವರದೆಲ್ಲ ತನಿಖೆ ಆಗಲಿ ಅದರಿಂದ ಆಚೆ ಬರುತ್ತೆ ಸತ್ಯ ಸತ್ಯ ಅಲ್ಲ ನೀವು ದುಡ್ಡು ಇಸ್ಕೊಂಡಿಲ್ಲ ಇಸ್ಕೊಂಡಿಲ್ಲ ಅದು ಅವರು ಹೇಗೆ ಕೊಟ್ಟಿದ್ದಾರೆ ದುಡ್ಡು ಅದನ್ನ ಅವರು ಪ್ರೂವ್ ಮಾಡ್ಲಿ ನಾನಂತೂ ಇಸ್ಕೊಂಡಿಲ್ಲ ಅದು ಕೂಡ ಒಂದು ಸುಳ್ಳು ಕೇಸ್ ಆಗಿದೆ ನೀವು ಈ ಕೇಸ್ ಹಾಕಿದ ಸಂದರ್ಭದಲ್ಲಿ ನೀವೇನಾದರೂ ಆ ಕೇಸ್ ಅಂದ್ರೆ ಹಣ ವಾಪಸ್ ಕೊಡ್ಲಿಲ್ಲ ಹಣನ ಅನತ್ಯ ಅಂತ ವಾಪಸ್ ತಗೊಳ್ಳಲಿಲ್ಲ ಅಂದ್ರೆ ಅಟ್ರಾಸಿಟಿ ಆಗ್ತೀನಿ ಅಂತ ಹೇಳಿ ಅವರಿಗೆ ಧಮಕಿ ಹಾಕಿದ್ರಿ ಅಂತ ಹೇಳಿ ಆ ಧಮಕಿ ಹಾಕಿರುವಂತ ಸಮಯ ಮತ್ತು ದಿನಾಂಕನ ಗುರುತು ಮಾಡ್ಕೊಳ್ಳಿ ಎಲ್ಲ ಸತ್ಯ ಸತ್ಯತೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಯಾಕೆಂದ್ರೆ ನಾನು ಆ ದಿನಾಂಕದಲ್ಲಿ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿದೆ ಕಾರಾಗೃಹದಲ್ಲಿ ಎಲ್ಲಾದರೂ ಮೊಬೈಲ್ ಸಿಗುತ್ತಾ ಮೆಸೇಜ್ ಮಾಡಕಾಗುತ್ತಾ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮಿಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ರಾಮಿಗ ಸ್ಯಾಂಟೋ ರವಿ ಕೇಸ್ ಸಂಬಂಧಪಟ್ಟಂತೆ ಒಂದು ಕಡೆ ರವಿ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಯಾವುದೇ ರೀತಿಯ ದಾಖಲೆ ಇಲ್ಲ ವಿವಾಹ ಆಗಿರೋದಕ್ಕೆ ಅಂತ ಇನ್ನೊಂದು ಕಡೆ ಸ್ಯಾಂಟೋ ರವಿ ಪತ್ನಿ ಅಂತ ಹೇಳ್ಕೊಂಡಿರೋರು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳು ಇವೆ ತನಿಖಾಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ವಿಚಾರವಾಗಿ ಸತ್ಯಾಸತ್ಯತೆ ಏನು ಸುಕನ್ಯಾ ಸೇಡಿಗೆ ಈ ಒಂದು ಪ್ರಕರಣವನ್ನು ವಹಿಸಿದ ನಂತರ ಸ್ಯಾಂಟೋ ರವಿ ವಿರುದ್ಧ ಪ್ರಕರಣ ದಾಖಲಿಸಿದಂತಹ ಮಹಿಳೆ ಏನು ನಾನು ಆತನ ಪತ್ನಿ ಅಂತ ಹೇಳಿದ್ರು ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಸೇಡಿಗೆ ವಹಿಸಿರೋದನ್ನ ಸ್ವಾಗತಿಸಿದ್ದಾರೆ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಹ ಸಲ್ಲಿಸಿದ್ದಾರೆ ಮತ್ತೊಂದು ಕಡೆ ಸ್ಯಾಂಟೋ ರವಿ ಪರ ವಕೀಲರು ಇದನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ ಇದೊಂದು ಕೌಟುಂಬಿಕ ವಿಚಾರದ ಪ್ರಕರಣ ಆಗಿತ್ತು ಇದನ್ನ ಸೇಡಿಗೆ ವಹಿಸುವಂತ ಯಾವುದೇ ಅವಶ್ಯಕತೆ ಇರಲಿಲ್ಲ ಉದ್ದೇಶಪೂರ್ವಕವಾಗಿ ಇದನ್ನ ವಹಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರು ಒಂದು ಗಂಭೀರವಾದಂತ ಆರೋಪವನ್ನ ಆ ಮಹಿಳೆ ವಿರುದ್ಧ ಮಾಡಿದ್ದಾರೆ ಅಂದ್ರೆ ಆಕೆ ಅಧಿಕೃತವಾಗಿ ಸ್ಯಾಂಟೋ ರವಿಯನ್ನ ಮದುವೆ ಆಗಿದ್ದೇನೆ ಅನ್ನೋದಕ್ಕೆ ಯಾವುದೇ ರೀತಿಯಂತ ದಾಖಲೆಗಳನ್ನು ಒದಗಿಸಿಲ್ಲ ಇದು ಒಂದು ಅಣಕಾಸಿನ ವ್ಯವಹಾರವಾಗಿದೆ ಆಕೆ ವಿರುದ್ಧ ಚೆಕ್ ಪೋನ್ಸ್ ಪ್ರಕರಣ ಸಹ ದಾಖಲಾಗಿದೆ ಈ ಕಾರಣಕ್ಕಾಗಿ ಅತ್ತೆ ಜಾತಿ ನಿಂದನೆ ಪ್ರಕರಣವನ್ನ ನಮ್ಮ ವಿರುದ್ಧ ನಮ್ಮ ಕ್ಲೈಂಟ್ ವಿರುದ್ಧ ದಾಖಲಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ರು ಇದಕ್ಕೂ ಸಹ ಆ ಮಹಿಳೆ ಉತ್ತರವನ್ನ ನೀಡಿದ್ದಾರೆ ಅಂದ್ರೆ ನಾನು 2019 ರಲ್ಲೇ ಮದುವೆ ಆಗಿದ್ದೆ ಅದಕ್ಕೆ ಬೇಕಾದಂತ ಎಲ್ಲಾ ಅಗತ್ಯ ದಾಖಲೆಗಳನ್ನ ತನಿಖಾಧಿಕಾರಿಗಳಿಗೆ ನಾನು ಈಗಾಗಲೇ ನೀಡಲಾಗಿದೆ ಮತ್ತೆ ಏನು ಅಣಕಾಸಿನ ವಿಚಾರ ಬಂದಂತದ್ದು 2021 ರಲ್ಲಿ ಅದಾಗಲೇ ನಾನು ಮದುವೆ ಆಗಿದ್ದೆ ಮತ್ತೆ ಈ ಒಂದು ಎದುರಿಸುವಂತದ್ದು ಬೆದರಿಸುವಂತ ಆರೋಪವನ್ನ ಏನು ಮಾಡಿದ್ದಾರೆ ಇವರೇ ನನ್ನ ವಿರುದ್ಧ ಪ್ರಕರಣವನ್ನ ದಾಖಲಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ರು ಜೈಲಿನ ಒಳಗಿಂದ ನಾನು ಯಾವ ರೀತಿ ಬೆದರಿಕೆಯನ್ನು ಹಾಕಲಾಗುತ್ತದೆ ಪ್ರಕರಣವನ್ನ ಬೇರೆ ಕಡೆಗೆ ತಿರುಗಿಸಲಿಕ್ಕೆ ಈ ರೀತಿ ಅಂತ ಉನ್ನಾರ ನಡೆಸ್ತಾ ಇದೆ ಕೇವಲ ಸ್ಯಾಂಟೋ ರವಿ ಮಾತ್ರ ಈ ಒಂದು ಪ್ರಕರಣದಲ್ಲಿ ಇಲ್ಲ ಇದರ ಹಿಂದೆ ಯಾರ್ಯಾರು ಇದ್ದಾರೆ ಇವೆಲ್ಲವೂ ಸಹ ಬಯಲಾಗಬೇಕು ಇದೆಲ್ಲ ಬಯಲಾಗಬೇಕು ಅಂತ ಹೇಳಿದ್ರೆ ಸಿಐಡಿ ತನಿಖೆಯಿಂದ ಮಾತ್ರ ಸಾಧ್ಯ ಈಗಾಗಿಯೇ ನಾನು ಈ ಒಂದು ಪ್ರಕರಣವನ್ನ ಏನು ರಾಜ್ಯ ಸರ್ಕಾರ ಸಿಐಡಿಗೆ ಒಲಿಸಿದೆ ಈಗಾಗಿ ಅದನ್ನ ನಾನು ಸ್ವಾಗತಿಸುತ್ತೇನೆ ಮತ್ತೆ ನನಗೆ ನ್ಯಾಯ ಸಿಗುವವರೆಗೂ ಸಹ ನಾನು ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಮತ್ತೆ ಈ ಒಂದು ಪ್ರಕರಣದಲ್ಲಿ ನನಗೆ ಖಂಡಿತವಾಗಿಯೂ ನ್ಯಾಯ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಒಂದು ಕಡೆ ಈ ರೀತಿಯಂತ ಪ್ರಕರಣಗಳ ತನಿಖೆಯನ್ನ ಈಗ ಸಿಐಡಿನೇ ಮಾಡಬೇಕಾಗುತ್ತದೆ ಯಾಕಂದ್ರೆ ಈಗ ವಕೀಲರು ಏನು ಮಾಡ್ತಾ ಇರುವಂತ ಆರೋಪ ಇರಬಹುದು ಅಥವಾ ಮಹಿಳೆ ನೀಡಿರುವಂತ ಸ್ಪಷ್ಟನೆ ಆ ದಾಖಲಾತಿಗಳು ಏನೆಲ್ಲ ನೀಡಿದ್ದಾರೆ ಮತ್ತೆ ನಿಜವಾಗಿಯೂ ಅವರ ಮದುವೆ ಆಗಿತ್ತ ಮತ್ತೆ ಚೆಕ್ ಪೋನ್ಸ್ ಪ್ರಕರಣ ಇತ್ತ ಅಥವಾ ಉದ್ದೇಶಪೂರ್ವಕವಾಗಿ ಮಹಿಳೆ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ಸಹ ಈಗ ಸಿಐಡಿ ಪೊಲೀಸರೇ ತನಿಖೆಯನ್ನು ನಡೆಸಬೇಕಾಗುತ್ತದೆ ಮತ್ತೆ ಈ ವಿಚಾರವನ್ನ ತನಿಖೆ ನಡೆಸಬೇಕಾದ್ರೆ ಮೊದಲನೇದಾಗಿ ಸ್ಯಾಂಟೋ ರವಿಯನ್ನ ವಶಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ ಆ ಪ್ರಕ್ರಿಯೆ ಆದ ನಂತರ ಇದರ ಸತ್ಯಾಸತ್ಯತೆಗಳು ಗೊತ್ತಾಗಬೇಕಾಗುತ್ತದೆ ಸುಕನ್ಯಾ ಧನ್ಯವಾದ ರಾಮ್